ಮೊದಲನೇದಾಗಿ ಇಲ್ಲಿ ಬಂದಿರೋ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ನನ್ನ ಮೊದಲನೇ ಸಿನಿಮಾದಿಂದ ಇವಾಗ ತನಕ ನಾನು ತುಂಬ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಡ್ತಾ ಇದಕ್ಕೆ. ಆ್ಯಂಡ್ ಇದು ಆ್ಯಕ್ಚುಲಿ ಈ ಸಿನಿಮಾ 3 ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು. ಅವಾಗ ಹೈದರಾಬಾದ್ದವ್ರು ಕಾಲ್ ಮಾಡಿ, ನನ್ನ ಇನ್ನು ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ, ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟ್ ಇದೆ ನಿಮಗೆ ಹೇಳಬೇಕು ಅಂತ ಹೈದರಾಬಾದ್ ಕರೆಸ್ಕೊಂಡು ಸ್ಕ್ರಿಪ್ಟ್ ಹೇಳಿ. ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು, ಸ್ಟೋರಿ ತುಂಬ ಇಷ್ಟ ಆಯಿತು, ಅವರು ತುಂಬ ಇಷ್ಟ ಆದರು, ಇಡೀ ಟೀಮ್ ತುಂಬ ಇಷ್ಟ ಆಯಿತು. ಅವಾಗ ಸ್ಟ್ರೈಟ್ ಆಗಿ ತೆಲುಗು ತಮಿಳ್ ಮಾಡಬೇಕಂತ ಹೇಳಿದ್ ನನಗೆ. ಐ ವಿಲ್ ಥಿಂಕ್ ಓಕೆ, ಖಂಡಿತ ಮಾಡೋಣ ಸರ್, ನನಗೂ ಒಂದು ಆಪರ್ಚುನಿಟಿ, ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ, ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ. ಸೊ ಕಟ್ ಮಾಡಿದ್ರೆ ಮುಹೂರ್ತ ಟೈಮಲ್ಲಿ ನಮಗೊಂದು ಸರ್ಪ್ರೈಸ್ ಕೊಟ್ಟರು ಸರ್, ಈ ಸಿನಿಮಾ ನಾವು ಕನ್ನಡದಲ್ಲೂ ಇದು ಮಾಡ್ತೀವಿ ಅಂತ. ಯಾಕಂದರೆ ಅಷ್ಟರಲ್ಲಿ ನಮ್ಮ KGF ಒಳ್ಳೆ ಸೌಂಡ್ ಮಾಡಿತ್ತು, ಆ್ಯಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬ ಸೌಂಡ್ ಆಗಿತ್ತು. ಸೊ ಸರ್ಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಇಷ್ಟ ಇತ್ತು. ಆ್ಯಂಡ್ ನಾನು ಅಂದ್ಕೊಂಡೆ ಓಕೆ ಫೈನ್, 3 ಲ್ಯಾಂಗ್ವೇಜಲ್ಲಿ ಒಟ್ಟಿಗೆ ರಿಲೀಸ್ ಆದರೆ ನನಗಿನ್ನೂ ಪ್ಲಸ್ ಪಾಯಿಂಟು, ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿದ್ದು. ಬಟ್ ನಾನು ಅವಾಗಲೇ ಹೇಳಿದೆ ಸರ್ಗೆ, ಸರ್ ನೀವು ರಿಲೀಸ್ ಮಾಡ್ತಾ ಇದ್ರೆ 3 ಭಾಷೆನ ಒಟ್ಟಿಗೆ ಮಾಡಿ, ಆ್ಯಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರಂದ್ರೆ ಇದು ನನ್ನ ಮಾತೃಭಾಷೆ, ಇದು ನನ್ನ ಮಾತೃಭಾಷೆ. ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು. ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದ್ದಾರೆ, ಆ್ಯಂಡ್ ಪ್ರಮೋಷನ್ ನನಗನ್ನಿಸ್ತಾ ಇದ್ದು ಸಾಕಾಗ್ತಾ ಇಲ್ಲ, ಯಾಕಂದರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ. ಕರೆಕ್ಟಾಗಿ ಡಿಸ್ಟರ್ಬ್ ಮಾಡೋಕ್ಕಾಗ್ತಾ ಇದೀರಾ ಸರ್? ಈ ಥರ ಸುಮಾರು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇತ್ತು, ಚೆನ್ನಾಗಿರೋ ಸಾಂಗು ನಿಮಗೆ ತೋರ್ಸೋಕ್ಕಾಗಿಲ್ಲ, ಟ್ರೈಲರು ತುಂಬ ಚೆನ್ನಾಗಿತ್ತು. ಇನ್ನೊಂದು ಸಾಂಗ್ ಯಾವ್ದು ಸರ್? ಅದು ಚಿಕ್ಕಮಂಗ್ಳೂರು ಸಾಂಗ್ ಅಲ್ಲ, 4Kಯಲ್ಲಿ ನೋಡಿದ್ದೆ. ಹಾಂ, ಐಟಮ್ ಸಾಂಗ್, ಐಟಮ್ ಸಾಂಗು 4Kಯಲ್ಲಿ ಇತ್ತು, ಅದನ್ನು ಚೆನ್ನಾಗಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ರೆಸೊಲ್ಯೂಷನ್ ಪ್ರಾಬ್ಲಮ್ ಇಂದ. ಸೊ ನೀವು ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ, ಇದು ನೋ ಪ್ರಾಬ್ಲಮ್. ಸೊ ನನಗೆ ಅನಿಸಿದ್ದು ಪ್ರಮೋಷನ್ ಅಂತೂ ತುಂಬ ಕಮ್ಮಿ ಇದೆ, ಯಾಕಂದರೆ ಇವಾಗ ನಾನು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಂದರೆ ಅದಕ್ಕೆ ತುಂಬ ಪ್ರಮೋಷನ್ ಮಾಡಬೇಕು. ಸರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರಮೋಷನ್ ಆದಷ್ಟು ಮಾಡ್ತಾ ಇದ್ದಾರೆ, ಬಟ್ ಹೈದರಾಬಾದಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ, ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆ ಥರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ಜನರು ರೀಚ್ ಆಗೋದು. ಯಾಕಂದರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ಗೆ ಜನ ಬರ್ತಾ ಇಲ್ಲ. ಸೊ ಅದು ಥಿಯೇಟರ್ಸ್ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್. ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರು ಏನು ಮಾಡ್ತಾ ಇಲ್ಲ ಅಂತಲ್ಲ, ಬಟ್ ಇನ್ನೂ ಗಟ್ಟಿಯಾಗಿ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಟೈಮ್ ಏನು ಮೀರಿಲ್ಲ, ಇನ್ನೊಂದು 7 ದಿನ ಇದೆ. ಸೊ ಮಾಡ್ತಾರಂತ ನಾನು ನಂಬಿದ್ದೀನಿ, ಯಾಕಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡಿಕೊಂಡ್ರೆ ಆ ರೀಲ್ಸು ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ. ಸರ್ ಐ ಮೀನ್ ಅಫ್ಕೋರ್ಸ್ ರೀಚ್ ಆಗೇ ರೀಲ್ಸಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ, ಇನ್ಫ್ಲೂಯೆನ್ಸರ್ಸ್ ಸಾಂಗ್ಸ್ ಇಷ್ಟ ಆಯಿತು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಬಟ್ ಹೋಪ್ಫುಲಿ ಅದು ಟಿಕೆಟ್ಗೆ ಕನ್ವರ್ಟ್ ಆದರೆ ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದೇ ಇನ್ನೊಂದು ಮಾತು ಹೇಳಬೇಕಂದ್ರೆ ಸರ್ ನಾನು ತುಂಬ ಥ್ಯಾಂಕ್ ಯು ಅಂತ ಹೇಳ್ಬೇಕು, ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ ಅವಾಗೇ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಸತೀಶ್ ಸರ್ಗೆ ತುಂಬ ಥ್ಯಾಂಕ್ಸ್, ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಹೆಜ್ಜೆ ಇಡೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು, ಇವಾಗ ಒಫಿಷಿಯಲಾಗಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ, ಬದಲಾಯಿಸಿದ್ದೀನಿ. ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ, ಸೊ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ, ಸ್ಟಾರ್ಟಿಂಗಿಂದ ಎಂಡ್ ತನಕ ನನಗೆ ತುಂಬ ಸಪೋರ್ಟ್ ಸಿಸ್ಟಮಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ PR ಚಂದ್ರಶೇಖರ್ ಸರು, ಇವಾಗ ನಮ್ಮ ಸಪೋರ್ಟ್ಗೆ ಸರು ಬಂದಿದ್ದಾರೆ, ವಿಶ್ವನಾಥ್ ಸರು ಬಂದಿದ್ದಾರೆ, ಅವರು ಇವಾಗ ಸಿನಿಮಾ ತೊಗೊಂಡಿದ್ದಾರೆ, ಇನ್ನೂ ನಂಗೆ ಸ್ವಲ್ಪ ಖುಷಿ ಆಗ್ತಾ ಇದೆ, ಯಾಕಂದರೆ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂದರೆ ಅದು ಅದಕ್ಕಿಂತ ಖುಷಿ ಯಾವುದೂ ಇಲ್ಲ. ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇಷ್ಟೇನ ಹೇಳಬೇಕಾಯ್ತು. ಸೊ ಸರ್ ಸರ್ ಈ ಕ್ಯಾರೆಕ್ಟರು ಒಂಥರ ವಿಚಿತ್ರವಾದ ಕ್ಯಾರೆಕ್ಟರ್ ಸರ್, ಒಂದು ನೀವು ಅಂದ್ರೆ ಗೆಸ್ ಮಾಡೋಕ್ಕೆ ಆಗಲ್ಲ ಇವ್ನು ಹೀರೋ ಒಳ್ಳೆಯವನ ಕೆಟ್ಟವನ, ಇಲ್ಲಾಂದ್ರೆ ಒಂದೊಂದ್ಸರಿ ಹೀರೋ ಹೀರೋಸ್ ಅಂತ ತೋರಿಸೋ ಒಂದ್ಸರ್ತಿ ಇವೆಲ್ಲ ನಾವು ಇರ್ತಾನೆ. ಸೊ ಅದು ನಿಮ್ಗೆ ಟ್ರೇಲರ್ ನೋಡಿದ್ರೆ ಗೊತ್ತಾಗ್ತಾ ಇರಿ, ಏನು ಕನ್ಫ್ಯೂಷನ್ ಇದೆ. ಸೊ ಇನ್ನ ಏನಾದ್ರು ಪ್ರಶ್ನೆ ಕೇಳಬೇಕು? ಕನ್ನಡದಲ್ಲಿ ನಾನೇ ಡಬ್ಬಿಂಗ್ ಮಾಡಿದ್ದೀನಿ, ತೆಲುಗುಲಿ ನಾನು ಮಾಡಿಲ್ಲ ಸರ್, ಯಾಕಂದ್ರೆ ಭಾಷೆ ಸ್ವಲ್ಪ ಲಿಪಿ ಚೇಂಜ್ ಆಗುತ್ತೆ, ಡೈಲೆಕ್ಟ್ ನನ್ನ ತೆಲುಗು ಬರುತ್ತೆ ಬಟ್ ಹೈದರಾಬಾದ್ ತೆಲುಗು ಬರಲ್ಲ. ಡಬ್ಬಿಂಗ್ ಓಕೆ, ನಿಜ ಹೇಳ್ಬೇಕಂದ್ರೆ 2 ರೀಸನ್ಸ್. ಒಂದೇನಂದ್ರೆ
ನಾನು ಆಸ್ಟ್ರಾಲಜಿ ತುಂಬಾ ನಂಬ್ತೀನಿ. ಸೊ ಆಸ್ಟ್ರಾಲಜಿ ಪ್ರಕಾರ ಯಾರು ಮುಂಚೆ ನನಗೆ ಹೆಸರು ಅಕ್ಷಿತ್ ಅಂತ ಮಾಡ್ಕೊ ಅಂತ ಹೇಳಿದ್ದಕ್ಕೆ ನಾನು ಅಕ್ಷಿತ್ ಶಶಿಕುಮಾರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದು. ಚಿಕ್ಕ ವಯಸ್ಸಿನ ನನ್ನ ಹೆಸರು ಆದಿತ್ಯನೇ, ಎಲ್ಲ ನನ್ನ ಫ್ರೆಂಡ್ಸ್ ಅಲ್ಲಿ ನೋಡಿದ್ರೆ ಆದಿತ್ಯ ಅಂತ ಕರೀತಾರೆ, ಎಲ್ಲ ಆದಿತ್ಯ ಅಂತ ಇದೆ. ಸೊ ಇವಾಗ ಆದಿತ್ಯ ಅಂತ ಬದಲಾಯಿಸಿದೀನಿ. ಮೇನ್ ಆಗಿ ಏನಕ್ಕಂದ್ರೆ ಇದು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಇದಾರಲ್ವಾ, ಒಂದೊಂದ್ಸರಿ ಅಕ್ಷಯ್ ಅಕ್ಷತ್, ಸೊ ನೇಮ್ ಕನ್ಫ್ಯೂಷನ್ ಇದೆ. ಅಕ್ಷಿತ್ ಅಂತ ಸ್ಪಷ್ಟವಾಗಿ ಯಾರು ಹೇಳಕ್ ಬರ್ತಾ ಇರಲಿಲ್ಲ. ಅಂಡ್ ನನಗೂ ಆದಿತ್ಯ ಅಂತ ತುಂಬಾ ಇಷ್ಟ. ಸೊ ಅದಕ್ಕೆ ಅಫಿಷಿಯಲ್ ಆಗಿ ಚೇಂಜ್ ಮಾಡಿದ್ದೀನಿ. ಏನಾದರೂ ಬೇರೆ ಪ್ರಶ್ನೆ ಕೇಳ್ತೀರಾ? ಟ್ರೈಲರ್ ಸಿಂಕ್ ಇದೆ ಸರ್, ಬಟ್ ಇಸ್ ಇಟ್ ದಿಸ್ ಪ್ರಾಬ್ಲಮ್ 4K ದೇ ಆರ್ ನಾಟ್ ಆಡಿಂಗ್. ಸ್ಮಾಲ್ ಲಿಪ್ ಸಿಂಕ್ ವಿಲ್ ನಾಟ್ ಬಿ ದೇರ್ ಬಿಕಾಸ್ ಕನ್ನಡ ಒರಿಜಿನಲ್ ತೆಲುಗು ತಮಿಳ್ ಸ್ಟ್ರೈಟ್ನು ತೆಲುಗು ಕಾಪಿ ಡಬ್ಡ್ ಇನ್ ಟು ಕನ್ನಡ. ಸೊ ಸ್ಮಾಲ್ ಲಿಪ್ ಸಿಂಕ್ ವಿಲ್ ನಾಟ್ ಬಿ ದೇರ್, ಬಟ್ ದೇರ್ ಆರ್ ಸಮ್ ಇಶ್ಯೂಸ್ ಆಸ್ ಟೆಕ್ನಿಕಲ್ಲಿ ಫಾರ್ 4K ಸಾಂಗ್ಸ್ ಅಂಡ್. ಸೊ ಇವಾಗ ನೀವೇನು ನೋಡಿದ್ರೆ ಆ್ಯಕ್ಚುಲಿ ಎಲ್ಲ 4K ಆಗಿದೆ. ಸೊ ಅದು ಸರ್ ರೆಸೊಲ್ಯೂಷನ್ ಪ್ರಾಬ್ಲಮಿಂದ ನಿಮಗೆ ಸಿಂಕ್ ಆಗ್ತಾ ಇಲ್ಲ. ಆದಷ್ಟು ಯೂಟ್ಯೂಬಲ್ಲಿ ನೋಡಿದ್ರೆ ಎಲ್ಲ ಸಿಂಕ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಮೇ ಬಿ ಟೆಕ್ನಿಕಲ್ ಡಿಫಿಕಲ್ಟೀಸಿಂದ ಕಷ್ಟ ಆಗಿದೆ ಅಷ್ಟೇ. ಸಿನಿಮಾ ಇಯರ್ ದೇರ್ ಇಸ್ ಅ ಪ್ರಾಬ್ಲಮ್ ಟೆಕ್ನಿಕಲ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಡಿಲೇಡ್ ದೇ ಪ್ಲೇಯಿಂಗ್ ಆಕ್ಚುಲಿ ದಟ್ ಇಸ್ ಅ ಇಶ್ಯೂ ಟೆಕ್ನಿಕಲ್ ಇಶ್ಯೂ ಹಿಯರ್ ಇಟ್ಸೆಲ್ಫ್ ನಾಟ್ ಫಾರ್ ದಿ ಮೂವಿ ವಿ ಹ್ಯಾವ್ ಮೇಡ್ ಇನ್ 3 ಫಿಲ್ಮ್ಸ್ 3
ಸರ್ ಇವಾಗ ಫಸ್ಟು ಸರ್ ಆಕ್ಚುಲಿ ಕನ್ನಡದಲ್ಲಿ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡಿತ್ತು. ಸೊ ಕನ್ನಡ ರಿಲೀಸ್ ಮಾಡ್ತಾ ಇದ್ದೀವಿ, ಇದಾದ್ಮೇಲೆ ಆಗಸ್ಟಲ್ಲಿ ತೆಲುಗು ತಮಿಳು ಒಟ್ಟಿಗೆ ರಿಲೀಸ್ ಮಾಡ್ತಾರಂತೆ. ಅಲ್ಲಿ ಪ್ರಮೋಷನ್ ಪ್ಲಾನ್ ಅವ್ರ ಹೆಂಗೆ ಸ್ಟ್ರಾಟಜಿ ಮಾಡ್ಕೊಂಡಿರೋ ಗೊತ್ತಿಲ್ಲ. ಆ್ಯಸ್ ಅನ್ ಆರ್ಟಿಸ್ಟ್ ನನ್ನ ಕರ್ತವ್ಯ ಏನಂದರೆ ಅವ್ರು ಪ್ರಮೋಷನ್ ಕರೆದಾಗ ಹೋಗಿ ನಾವು ನಿಂತ್ಕೊತೀನಿ. ಇವತ್ತು ನೋಡಿ ಸರ್, ವೇದಿಕೆ ಮೇಲೆ ನಾನು ಒಬ್ಬನೇ ಇದ್ದೀನಿ, ಡೈರೆಕ್ಟರ್ ಒಬ್ಬರೇ ಇದ್ದಾರೆ, ಡಿಸ್ಟ್ರಿಬ್ಯೂಟರ್ ಒಬ್ಬರೇ ಇದ್ದಾರೆ, ಇಬ್ಬರು ಹೀರೋನು ಬಂದಿಲ್ಲ. ಸೊ ಪ್ರಮೋಷನ್ ಯಾವ ಮಟ್ಟಿಗೆ ಆಗ್ತಾಯಿದೆ ಅಂತ ನನಗೂ ಒಂಥರ ಇದಿರುತ್ತೆ. ಬಟ್ ಹೀರೋಯಿನ್ಸ್ ಅವ್ರ ರೀಸನ್ಸ್ ಇದೆ, ಅವ್ರೇನು ಶೂಟಿಂಗಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ಲಿ ನನ್ನ ಸಿನಿಮಾಗೋಸ್ಕರ ನಾನು ಏನಾದ್ರು ಮಾಡ್ತೀನಿ, ಗೆಲ್ಲಬೇಕಂತ ನನ್ನ ವಿಷು. ಸೊ ಅದಕ್ಕೆ ಬಂದಿದ್ದೀನಿ, ಸಪೋರ್ಟ್ ಮಾಡ್ತಾಯಿದ್ದೀನಿ. ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು ಯಾಕಂದರೆ ಇದು ಒಳ್ಳೆ ಸಿನಿಮಾ ಸರ್, ನೋ ಡೌಟ್. ತುಂಬ ಚೆನ್ನಾಗಿದೆ ಸಬ್ಜೆಕ್ಟು, ನಂಗೆ ತುಂಬ ಇಷ್ಟ ಆಗಿದೆ. ಫಸ್ಟ್ ಕಾಪಿ ನೋಡಿದ್ದೀನಿ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಎಲ್ಲೂ ಕಮ್ಮಿ ಮಾಡಿಲ್ಲ, ಟ್ರೀಟ್ಮೆಂಟ್ ಆಗಿರಲಿ ಯಾವಾಗಲಿ ನಾನು ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದರು, ಆ್ಯಂಡ್ ಎಲ್ಲೂ ಇದು ಮಾಡಿಲ್ಲ. ಸೊ ಅಲ್ಟಿಮೇಟ್ಲಿ ಒಳ್ಳೆ ಸಿನಿಮಾ. ಈ ಬರೋ ಶುಕ್ರವಾರ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಇಷ್ಟು ವರ್ಷ ನಮ್ಮ ತಂದೆಗೆ ಎಷ್ಟು ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ನನಗೂ ಸಪೋರ್ಟ್ ಮಾಡ್ತಾನೇ ಇದ್ದೀರಾ ನೀವು. ಸೊ ದಯವಿಟ್ಟು ಈ ಬರೋ ಶುಕ್ರವಾರ ನಮ್ಮ ಸಿನಿಮಾ ಕಾದಾಡಿ ರಿಲೀಸ್ ಆಗ್ತಾಯಿದೆ, ಸಪೋರ್ಟ್ ಮಾಡಿ ಥಿಯೇಟರ್ಸ್ ಬಂದು ನೋಡಿ, ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.